ವಿಕಾಸ ಪರ್ವ ಅನ್ನೋದು ಒಂಥರ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ, ಫ್ಯಾಮಿಲಿಗೆ ಕನೆಕ್ಟ್ ಆಗಂತ ಒಂದು ವಿಷಯ ಇದೆ. ವಿಕಾಸ ಪರ್ವ ಅನ್ನೋದಂದ್ರೆ ಇದು ಒಂಥರ ಚಾಲೆಂಜಿಂಗ್ ವರ್ಕ್. ಇದು ಫ್ಯಾಮಿಲಿ ಓರಿಯೆಂಟೆಡ್ ಏನಾಗುತ್ತೆ ಅಂದ್ರೆ ಕಂಪ್ಲೀಟ್ ಎಮೋಷನಲ್ ಟಚ್ ಸಿನಿಮಾ. ಈ ಪ್ರೊಡಕ್ಷನ್ಗೆ ಏನ್ ವರ್ಕ್ ಮಾಡ್ಬೇಕು, ಯಾವ ತರ ಶೂಟ್ ಮಾಡಿರೋದನ್ನ ನಾವು ಕಡಿಮೆ ಮಾಡಬೇಕು ಅನ್ನೋದೇ ಚಾಲೆಂಜ್. ಚಾಲೆಂಜಿಂಗ್ ಅಂತ ಅನ್ಸಿರೋದು ಅಂದ್ರೆ ಕಂಪ್ಲೀಟ್ ಎಮೋಷನಲ್ ಕ್ಯಾರಿ ಮಾಡೋದು ಒಂದು ಚಾಲೆಂಜಿಂಗ್ ವರ್ಕ್ ಆಗಿತ್ತು. ಆಮೇಲೆ ಡೈರೆಕ್ಟರ್ ಆಗ್ಲಿ ಅಥವಾ ಕ್ಯಾಮರಾಮನ್ ಆಗ್ಲಿ ವಿಜುವಲ್ ವೈಸ್ ನೋ ಕಾಂಪ್ರಮೈಸ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಹಾಯ್, ನಮಸ್ತೆ. ನಾನು ಶ್ರೀನಿವಾಸ್ ಕಲಾಲ್ ಅಂತ, ವಿಕಾಸ ಪರ್ವದ ಎಡಿಟ್ರು. ವಿಕಾಸ ಪರ್ವ ಅನ್ನೋದು ಒಂಥರ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ. ಇದರಲ್ಲಿ ಏನಂದರೆ ತುಂಬ ಫ್ಯಾಮಿಲಿಗೆ ಕನೆಕ್ಟ್ ಆಗಂಥ ಒಂದು ವಿಷಯ ಇದೆ. ವಿಕಾಸ ಪರ್ವ ಅನ್ನೋದಂದರೆ ಇದು ಒಂಥರ ಚಾಲೆಂಜಿಂಗ್ ವರ್ಕು. ಅಂದರೆ ಒಂದೊಂದು ಸಿನಿಮಾ ಒಂಥರ, ಒಂದು ಮಾಸ್ ಅಂತ ಬಂದಾಗೆ ಅಲ್ಲಿ ಫೈಟು, ಸಾಂಗು, ಅಲ್ಲಿ ಎಮೋಷ್ನಲ್ ಬೇರೆ. ಇದು ಫ್ಯಾಮಿಲಿ ಓರಿಯೆಂಟೆಡ್ಗೆ ಏನಾಗುತ್ತೆ ಅಂದರೆ ಕಂಪ್ಲೀಟ್ ಎಮೋಷ್ನಲ್ ಟಚ್ ಸಿನಿಮಾ. ಆಮೇಲೆ ಇದಕ್ಕೆ ಅಂದರೆ ಡೈರೆಕ್ಟ್ರು ವಿಷಯ ಹೇಳೋದನ್ನ ಕನ್ವೆ ಮಾಡೋದು, ಆಮೇಲೆ ಎಮೋಷ್ನಲ್ ಕ್ಯಾರಿ ಮಾಡೋದಾಗಲಿ, ಈ ಪ್ರೊಡಕ್ಷನ್ಗೆ ಏನು ವರ್ಕ್ ಮಾಡಬೇಕು, ಯಾವ ಥರ ಶೂಟ್ ಮಾಡಿರೋದನ್ನ ನಾವು ಕನ್ವೆ ಮಾಡಬೇಕು ಅನ್ನೋದೇ ಚಾಲೆಂಜಿಂಗ್ ಆಗಿತ್ತು. ಮುಂಚೆ ಅಂದರೆ ರೀಲ್ಸ್ ಇತ್ತು, ಆವಾಗ ಒಂದು ಪ್ರಾಪರ್ ಪ್ಲ್ಯಾನ್ಡ್ ಆಗಿತ್ತು. ಶೂಟಿಂಗ್ ವೇ ಆಗಲಿ, ಡೈರೆಕ್ಟ್ರಿಗೆ ಏನು ಬೇಕು, ಯಾವ ಡಿಸಿಷನ್ ಅಂತ ಇತ್ತು. ಇವಾಗ ಆ ಥರ ಏನಿಲ್ಲ. ಡಿಜಿಟಲ್ ಬಂದಮೇಲೆ ಏನಾಗಿದೆ ಅಂದರೆ ನಂಬರ್ ಆಫ್ ಶಾರ್ಟ್ಸು, ಆಮೇಲೆ ಏನು ಬರಬೇಕು ಅನ್ನೋ ಡಿಸಿಷನು, ಪ್ರೊಡಕ್ಷನ್ ವೈಸು ಅದೆಲ್ಲನೂ ನೋಡಿಕೊಂಡು, ಆಮೇಲೆ ಅವರ ಒಂದು ಪ್ರೊಡಕ್ಷನಲ್ಲಿ ಏನು ಶೂಟ್ ಮಾಡಿರ್ತಾರೆ ಅದಕ್ಕೆ ತಕ್ಕಂಗೆ ಎಡಿಟ್ ಮಾಡೋದಿದೆಯಲ್ಲ, ಅದೇ ತುಂಬ ಚಾಲೆಂಜಿಂಗ್ ವರ್ಕ್ ಅಂತ ಅನಿಸುತ್ತೆ. ಚಾಲೆಂಜಿಂಗ್ ಅಂತ ಅನಿಸಿರೋದು ಅಂದರೆ ಕಂಪ್ಲೀಟ್ ಎಮೋಷ್ನಲ್ ಕ್ಯಾರಿ ಮಾಡೋದು ಒಂದು ಚಾಲೆಂಜಿಂಗ್ ವರ್ಕ್ ಆಗಿತ್ತು ಈ ಸಿನಿಮಾದಲ್ಲಿ. ಆಮೇಲೆ ಡೈರೆಕ್ಟರ್ಗೆ ಕಂಪ್ಲೀಟ್ ಅವರು ಶೂಟ್ ಮಾಡಿರೋ ವೇ ಅಂದರೆ ಅದು ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತಾ ಅನ್ನೋದನ್ನು ಫಸ್ಟ್ ಡೈರೆಕ್ಟರ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದ್ವಿ. ಆಮೇಲೆ ನಾಗೇಶ್ ಸರ್ ಆಗಲಿ, ನಾಗೇಶ್ ಸರ್ ಪ್ರತಿಕೂಲ ಒಂದು ಸೀನ್ಸ್ಗಳಲ್ಲಿ ಅಲ್ಲಿಲ್ಲಿ ಒಂಚೂರು ಹೊಸ್ತಾಗಿದ್ದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ತೋರಿಸ್ಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಮಾಡ್ತಾ ವರ್ಕ್ ಮಾಡಿದ್ದೇ ಚಾಲೆಂಜಿಂಗ್ ಆಗಿತ್ತು. ಇದು ಸ್ಟಾರ್ಟಿಂಗ್ ಶೂಟ್ ಆದಾಗಿಂದನೂ ಮುಗಿಯೋವರೆಗೂ ಇರುತ್ತೆ. ಆಮೇಲೆ ಥಿಯೇಟರ್ ರಿಲೀಸ್ ಆದರೂ ನಮ್ಮ ಪ್ರೊಸೀಜರ್ ಇದ್ದೇ ಇರುತ್ತೆ. ನೋಡುವಂಥವ್ರಿಗಂದರೆ ಬೇರೆ ಬೇರೆ ಪಿಕ್ಚರು ಮಾಸು ತುಂಬ ಎಂಟರ್ಟೈನ್ಮೆಂಟ್ ಆಗಿ ಆ ಥರ ಎಕ್ಸ್ಪೆಕ್ಟೇಷನ್ ಇರಲಾರ್ದು ಒಳ್ಳೆ ಕತೆ, ಆಮೇಲೆ ಒಂದು ಮೆಸೇಜು, ನಿಮ್ಮ ಮಕ್ಕಳು ಫ್ಯಾಮಿಲಿ ಕೂತ್ಕೊಂಡು ನೋಡಿದ್ರು ಕೂಡ ನೀವು ಏನು ಹೇಳ್ಕೋಬೇಕು ಅನ್ನೋದಿದೆಯಲ್ಲ ಅದನ್ನು ಹೇಳೋಷ್ಟು ಒಂದು ಈ ಸಿನಿಮಾದಲ್ಲಿ ಬರುತ್ತೆ. ಆಮೇಲೆ ಡೈರೆಕ್ಟರ್ ಆಗಲಿ ಅಥವಾ ಕ್ಯಾಮ್ರಾಮನ್ ಆಗಲಿ ವಿಜುವಲ್ ವೈಸ್ ನೋ ಕಾಂಪ್ರಮೈಸು. ಆ ಡೈರೆಕ್ಟ್ರ್ ಕತೆ ವಿಷಯದಲ್ಲಿ ಅಥವಾ ಒಂದು ಸೆಂಟೆನ್ಸ್ ಏನು ಮ್ಯಾಟ್ರ್ ಹೇಳ್ಬೇಕು ಅನ್ನೋದಿತ್ತಲ್ಲ ಅದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಂದು ನೀವು ಹ್ಯಾಪಿ ಆಗಿ ನೋಡ್ತೀರಾ ಅಂತ ಒಂದು ನನ್ನ ಭರವಸೆ ಇದೆ. ನಮ್ಗೆ ಅನಿಸಿದ್ದು ಅಂದರೆ ಇವಾಗಿನ ಪ್ರೆಸೆಂಟ್ಲಿ ಸಿಚುವೇಶನ್ ಗೊತ್ತಲ್ಲ, ಇಂಡಸ್ಟ್ರಿ ಎಲ್ಲ ಥರನೂ ಇದೆ. ಬಟ್ ಆ ಇಂಡಸ್ಟ್ರಿಯಲ್ಲಿ ಚಾಲೆಂಜಿಂಗ್ ಆಗಿ ಒಂದು ಸಿನಿಮಾ ನಿಲ್ಲೋತಿದೆಯಲ್ಲ, ಅದು ಇಂಥ ಸಿನಿಮಾಗಳು ನಿಲ್ಲಬೇಕು ಅನ್ನೋದೇ ನನ್ನ ಒಂದು ಅನಿಸಿಕೆ. ಆಮೇಲೆ ಇದರಲ್ಲಿ ಎಫರ್ಟ್ ಹಾಕಿದ್ದಾರೆ, ತುಂಬ ಟೀಮ್ ವೈಸ್ ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬರಿಗೂ. ಅಂದರೆ ಡೈರೆಕ್ಟ್ರಿಂದ ಹಿಡ್ಕೊಂಡು ಕ್ಯಾಮ್ರಾಮನ್ ಹಿಡ್ಕೊಂಡು ನಾಗೇಶ್ ಅವರು, ಇವರು ವಿಶ್ವನಾಥ್ ನಾಯಕ್ ಸರ್ ಆಗಲಿ, ಅವರೆಲ್ಲ ಎಫರ್ಟನ್ನು ಈ ಸಿನಿಮಾದಲ್ಲಿ ತೋರಿಸುತ್ತೆ. ಅಂದರೆ ಇಂಥ ಟೀಮು ನೀವು ಆಡಿಯನ್ಸ್ ಆಗಿ ಸಪೋರ್ಟ್ ಮಾಡಿದಾಗಲೇ ಇನ್ನೊಂದು ನಾಲ್ಕು ಸಿನಿಮಾ ಕತೆ ರೂಪದಲ್ಲಿ ಬರುತ್ತೆ ಅನ್ನೋದು ನನ್ನ ಅನಿಸಿಕೆ. ಪ್ರೇಕ್ಷಕರಿಗೆ ಈ ಸಿನಿಮಾ ಬಂದು ಖಂಡಿತ ಥಿಯೇಟ್ರಲ್ಲೇ ನೋಡಿ. ನೀವು ಏನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನೋ ಅನ್ನೋದಕ್ಕಿಂತ ಸಿನಿಮಾ ಬಂದು ನೋಡಿ ಎಕ್ಸ್ಪೆಕ್ಟೇಷನ್ ಮಾಡಿ. ಆಮೇಲೆ ಎಲ್ರಿಗೂ ಒಂದು ಒಳ್ಳೆ ಸಿನಿಮಾ ನೋಡಿ ಆಚೆ ಹೋದ್ಮೇಲೆ ಒಳ್ಳೆ ರಿವ್ಯೂ ಕೊಡಿ, ಸಪೋರ್ಟ್ ಮಾಡಿ. ಇಂಥ ಟೀಮ್ಗಳಿಗೆ ಇನ್ನೊಂದು ನಾಲ್ಕು ಟೀಮ್ ಮಾಡೋ ಥರ ಒಂದು ಸಪೋರ್ಟ್ ಮಾಡಿ ಅನ್ನೋದು ನನ್ನ ಉದ್ದೇಶ.